फ्रेंड्स वेलकम बैक टू ऑल इन वन कन्नड़ा व्लॉग्स अद यावन मग आता सुद्दीना सुळ्ळु सुद्दीना हब्सिदनो अवत्तु गोत्तिल्ल नीवेल्ल नन्न चानल रेग्युलर व्यूवर्स आगिद्रे नीवु नोडिर्तीर आ ओंदु वीडियो माडिद्दे एसपीबी सर बग्गे ओंदु फेक न्यूस माडि अवरु नम्म जोते इल्ल तीरोगिद्दारे अंत हेळि पेपर अल्लि कूड पब्लिश माडिद्रु सो अद याव गळिगेयल्लि अदन्न माडिद्रो येनो इवत्तु अदु निज आगिदे एसपीबी सर नम्म जोतेयल्लि इल्ल ಬರೀ ಅವರ ನೆನಪುಗಳು ಮಾತ್ರ ನಮ್ಮ ಜೊತೆ ಇವತ್ತು ಇರೋವಂಥದ್ದು. ಹೌದು ಸ್ನೇಹಿತರೆ, ಇವತ್ತು ಅವರು ಅಡ್ಮಿಟ್ ಆದಂಥ ಆಸ್ಪತ್ರೆಯಲ್ಲಿ ಅವ್ರಿಗೆ ಕೊಟ್ಟಂಥ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಮಾಡಿದೆ. ಅವರು ನಮ್ಮ ಎಲ್ಲರನ್ನೂ ಇಡೀ ಭಾರತದ ಚಿತ್ರರಂಗ ಆಗಿರ್ಬೋದು ಅಥವಾ ಗಾಯನ ಕ್ಷೇತ್ರ ಆಗಿರ್ಬೋದು ಸಂಗೀತ ಕ್ಷೇತ್ರ ಆಗಿರ್ಬೋದು, ಸೊ ಇವರು ತುಂಬ ಹಾಡುಗಳನ್ನ 50,000+ ಗೀತೆಗಳನ್ನ ಹಾಡಿದ್ದಂಥವರು ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ಸಿನಿಮಾ ರಂಗದಲ್ಲೂ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು, ಎಂತೆಂಥ ಹೀರೋಗಳಿಗೆ ಇವರು ವಾಯ್ಸನ್ನು ಕೊಟ್ಟಿದ್ದರು ಗಾಯನದ ಮುಖಾಂತರ. ಅಂದರೆ ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ಶಶಿಕುಮಾರ್ ಅವರು, ಆನಂದ್ ನಾಗ್ ಅವರು, ಶ್ರೀನಾಥ್ ಅವರು, ಇನ್ನೂ ಸಾಕಷ್ಟು, ಶಿವರಾಜ್ ಕುಮಾರ್, ತುಂಬ ತುಂಬ ಹೀರೋಗಳಿಗೆ ಇವರು ವಾಯ್ಸ್ಗಳನ್ನು ಕೊಟ್ಟಿದ್ದಂಥದ್ದು. ಇವರು ಹಾಡಿದ್ರೇ ನಾವು ಅಭಿನಯ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಇವರು ಜೀವವನ್ನು ತುಂಬ್ತಾ ಇದ್ರು ಪ್ರತಿಯೊಂದು ಹಾಡಿಗೂ ಅಂತ ಹೇಳ್ಬೋದು. ದಿಗ್ಗಜರು ಚಿತ್ರದ ನಮ್ಮ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರ ಆ ಒಂದು ಸ್ನೇಹದ ಸಾಂಗ್ ಏನಿತ್ತು ಅದಕ್ಕೂ ಕೂಡ ಇವರು ಹಾಡಿದ್ದಂಥದ್ದು. ಸೊ ಎಷ್ಟೋ ಈ ಥರ ಎಷ್ಟೋ ಸಾವಿರಾರು ಸಾಂಗ್ಸ್ನ ಅವರು ಹಾಡಿದ್ದಾರೆ. ಬ್ಯಾಡ್ ಟೈಮ್ ಈ 2020 ನಿನ್ನೆ ಕೂಡ ನಮ್ಮ ಒಬ್ಬ ಕಲಾವಿದರನ್ನು ನಾವು ಕಳ್ಕೊಂಡ್ವಿ. ಅದೇ ರೀತಿ ಇವತ್ತು ನೋಡಿದ್ರೆ ಎಸ್ ಪಿ ಬಿ ಸರ್ ಇನ್ನಿಲ್ಲ ಅಂತ ಹೇಳಿ ಸುದ್ದಿ ಹೊರಬರ್ತಿದ್ದಂತೆ ಎಲ್ಲರೂ ಶಾಕ್ ಆಗಿದ್ದಾರೆ. ಸೊ ಏನು ಹೇಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವ್ರ ಮನೆಯವ್ರಿಗೆ, ಅವ್ರನ್ನ ಇಷ್ಟಪಡೋರಿಗೆ, ಅವ್ರನ್ನ ಇಷ್ಟಪಡದೇ ಇರೋರೇ ಇಲ್ಲ ಅನಿಸುತ್ತೆ. ಅವರೆಲ್ಲರಿಗೂ ಈ ನೋವನ್ನ ತಡ್ಕೊಳೋ ಶಕ್ತಿ ಕೊಡಲಿ ದೇವ್ರು ಅಂತ ಕೇಳ್ಕೊಂತ ಅವರು ನಮ್ಮನ್ನು ಬಿಟ್ಟೋಗಿರ್ಬೋದು ಅಷ್ಟೇ, ಫಿಸಿಕಲಿ ಅವ್ರು ನಮ್ಮ ಜೊತೆ ಇಲ್ಲ ಅಂತಂದ್ರೂ ಅವರು ಹಾಡಿರೋಂಥ ಎಷ್ಟೋ ಸಾವಿರ ಗೀತೆಗಳಲ್ಲಿ ಅವರು ಇನ್ನೂ ಜೀವಂತವಾಗಿರ್ತಾರೆ, ಮುಂದೆನೂ ಇರ್ತಾರೆ. ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಅವರ ಒಂದು ಆ ವಾಯ್ಸ್, ಅವರು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಗಳು, ಅವರು ಬೆಳೆಸ್ತಿದ್ದಂಥ ಗಾಯಕರು, ಸಂಗೀತ ನಿರ್ದೇಶಕರು, ಇವರೆಲ್ಲರಲ್ಲಿ ಅವ್ರನ್ನ ಕಾಣ್ತಾ ಜೀವನ ನಡೀಲೇಬೇಕು. ಸೊ ನಡೆಯುತ್ತೆ. ಕನ್ನಡ ಚಿತ್ರರಂಗ ಆಗಿರ್ಬೋದು, ಇಡೀ ಭಾರತೀಯ ಚಿತ್ರರಂಗ ಪ್ರೇ ಮಾಡಿದರು. ಅವ್ರು ಇನ್ನೇನು ಬರ್ತಾರೆ, ಗುಣಮುಖರಾಗಿದ್ದಾರೆ ಅಂತ ಸುದ್ದಿಗಳು ಬಂದಿತ್ತು. ಇನ್ನೇನು ಬರ್ತಾರೆ, ಇವತ್ತು ನಾಳೆನೂ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಂದ್ಕೊಳೋ ಅಷ್ಟರಲ್ಲಿ ಈ ಒಂದು ಕೆಟ್ಟ ಸುದ್ದಿ, ಅರ್ಗಿಸ್ಕೊಳ್ಳೋಕ್ಕೂ ಆಗದೇ ಇರೋಂಥ ಸುದ್ದಿ ಇವತ್ತು ಬಂದು ಎಸ್ ಪಿ ಬಿ ಸರ್ ಇಲ್ಲ ಅನ್ನೋದು ಎಲ್ಲ ಕಡೆ ಈಗ ಆಲ್ರೆಡಿ ಗೊತ್ತಾಗಿದೆ ನಿಮಗೂ. ಸೊ ಅವರ ಆರೋಗ್ಯದ ಬಗ್ಗೆ, ಅವರ ಬಗ್ಗೆ ಈ ಹಿಂದೆ ಒಂದು 2-3 ವೀಡಿಯೋಸ್ನ ಮಾಡಿದ್ದೆ. ಸೊ ಆದ್ದರಿಂದ ಇದು ಒಂದು ಅಪ್ಡೇಟ್ನ ನಿಮಗೆ ಕೊಡೋಣ, ನನ್ನ ಅನಿಸಿಕೆಗಳನ್ನ ನಿಮ್ಗೆ ತಿಳಿಸೋಣ ಅಂತ ಈ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ ಮಾಡಿದ ಉದ್ದೇಶ. ಸೊ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಟಾಟಾ, ಹುಷಾರಾಗಿರಿ.